ಮಡಿ ಮಡಿ ಮಲ್ಲಿಗೆ ಮಸಣವ ಸೇರಿದೆ, ಕನಸಿನ ತೋಟವೇ ಕಸದ ಪಾಲಿಗೆ. ನಾಲ್ಕು ಸರ್ವೆ ನಂಬರ್ ಮುಟ್ಟಿರಲ್ಲ. ನಿಮ್ ರೆಕಾರ್ಡ್ಸ್ ಏನಿದೆ ನಾಳೆ ಆಫೀಸ್ ಸೋಮವಾರ ತಂದು ಕೊಡಿ, ಅದು ನೋಡೋಣ. ಅಲ್ಲಿವರೆಗೆ ನಿಲ್ಸಿರ್ತೀವಿ. ಆಯ್ತು, ಆ ಕಡೆ ಹೊಡೆಯಲ್ಲ ಬಿಡಿ. ಈಗ ಸದ್ಯಕ್ಕೆ ತಾತ್ಕಾಲಿಕ ನೀವು ರೆಕಾರ್ಡ್ಸ್ ಕೊಡಿ, ಅಲ್ಲಿವರೆಗೆ ಹಿಂದ್ಗಡೆ ಅಂತ ಹೊಡೆಯಲ್ಲ. ಆಕ್ಚುಲಿ ಇವತ್ತು ಗ್ರ್ಯಾಂಟ್ ಆಗಿರೋದು, ಈಗ ನೀವು ತಗೊಂಬನ್ನಿ. ಅದೇನಿದೆ ನಿಮ್ದು, ನಮ್ದು ರೆಕಾರ್ಡ್ ನಾವು ಕೊಡ್ತೀವಿ, ನಮ್ಮ ಹತ್ರ ಇದೆ. ನೀವು ಇದ್ರೆ ಅದನ್ನು ತಗೊಂಬನ್ನಿ, ಇದ್ರದ್ದು ಏನಾದ್ರು ದಾಖಲೆ ಇದ್ರೂ ಕೊಡಿಬೇಕಾದ್ರೆ ನಾವು ಇದು ಮಾಡ್ತೀವಿ. ಏನಿಲ್ಲ ನಿಮ್ಮ ಹತ್ರ, ಇನ್ನೆಲ್ಲಿಂದ ಕೊಡ್ತೀರಿ? ಈಗ ನೀವು ಬಂದು ಕೇಳ್ತಿದ್ದೀರಿ ಅಂತ ಹಿಂದ್ಗಡೆ ಇರೋದನ್ನ ಮುಟ್ಟಿರಲ್ಲ ಸರ್. ಆಯ್ತಾ? 839 ಹಂಗ್ ನಿಲ್ಸಕ್ ಆಗಲ್ಲ. ಆ ನಾಲ್ಕು ಸರ್ವೆ ನಂಬರ್ನ ಮುಟ್ಟಿರಲ್ಲ. ನಿಮ್ದು ರೆಕಾರ್ಡ್ಸ್ ಏನಿದೆ ನಾಳೆ ಆಫೀಸ್ ಸೋಮವಾರ ತಂದು ಕೊಡಿ, ಅದು ನೋಡೋಣ. ಅಲ್ಲಿವರೆಗೆ ನಿಲ್ಸಿರ್ತೀವಿ. ಸುಮ್ಮನೆ ಕಾಲ ತಳ್ಳೇ ನಾವ್ ಹೇಳ್ತೇವೆ, ನೀವು ಸೋಮವಾರ ಹೋಗಿ ರೆಕಾರ್ಡ್ ಕೊಡಿ. ಅಲ್ಲಿವರೆಗೆ ನಿಮ್ದು ಗ್ರ್ಯಾಂಟ್ ಏನ್ ಜಾಗ ಇದೆ ಅದನ್ನ ಟಚ್ ಮಾಡಲ್ಲ ಅಂತ ನಾವು. ನಮ್ ಕಷ್ಟ ಅರ್ಥ ಆಗಲ್ವಾ? ನಮ್ಮನ್ ದೂರಕ್ಕೆ ಏನೂ ಇಲ್ಲ, ನಾವು ನಮ್ಮನೆ ಕೆಲಸ ಮಾಡ್ಕೊಂತಿರೋದಲ್ಲ. ನೀವು ಒಳ್ಳೆ ಏನೋ ನಮ್ಮ ಮನೆ ಕೆಲಸ ಮಾಡ್ತೀರ, ನಾವೆಲ್ಲಾನು ನೋಡ್ ಬಂದಿರೋರೆ. ನೀವ್ ಹೇಳಿದ್ರಲ್ಲ ಇನ್ನೊಂದ್ ನಡೀತಾ ಇದೆ ಅಂತ, ಎರಡು ಮುಗ್ದಿದೆ ಒಂದ್ ನಡೀತಾ ಇದೆ ಅಂತ. ಎರಡು ನಮ್ಮ ಪರವಾಗಿ ಆಗಿರೋದು, ಇನ್ನೊಂದ್ ಇರೋದು ನಮ್ಮ ಪರವಾಗಿ. ನಾವೇನು ಮಾಡಕ್ ಆಗಲ್ಲ, ನಿಮ್ ನಾಯರ್ನ ನೀವು ಕೇಳ್ಕೊಳ್ಳಿ ಹೋಗಿ. ಸರ್, ನಮಗೆ ಏನಾರ ಗೊತ್ತಾ ಸರ್? ರೂಲ್ಸ್ ಎಲ್ಲ ನಮಗೆ ಗೊತ್ತಿರುತ್ತಾ? ಲಾಯರ್ ಏನ್ ಹೇಳ್ತಾರೆ ನಮಗೆ ಗೊತ್ತಿರುತ್ತಾ? ಸರ್, ನಂಬರ್ರಿ ಇವ್ರ ಯಜಮಾಡ್ರೆ ಚಂದ್ರಗೌಡರು 830 ಅಂತ. ಜಾಸ್ತಿ ಮಾತಾಡಕ್ ಹೋಗಿ. 839 39 41 17 ಎಕರೆ 20 ಗುಂಟೆ ಏನಿದೆ, 17 ಎಕರೆ 20 ಗುಂಟೆ ನೀವೇನು ಒಂದೇ ಫ್ಯಾಮಿಲಿ ಮಂಜೂರಿ ಮಾಡ್ಕೊಂಡಿದ್ದೀರಲ್ಲ? 17 ಎಕರೆ 20 ಗುಂಟೆ ಮಂಜೂರು ಮಾಡ್ಕೊಂಡಿದ್ರಿ ಒಬ್ಬರಿಗೆ, ಮೂರ್ ಜನದ ಹೆಸರಿಗೆ. ನಿಮ್ಮ ಗ್ರ್ಯಾಂಟ್ ಆಗಿರೋದು ಏನಿದೆ, ನಾವು ಒಂದು ಹೆಜ್ಜೆನೂ ಟಚ್ ಮಾಡಿಲ್ಲ. ಆಯ್ತಾ? ನಿಮ್ದು ಜಮೀನ್ ನಾವು ಟಚ್ ಮಾಡ್ತಾ ಇಲ್ಲ ಅಂತ ಹೇಳಿದ್ರಲ್ಲ, ಸುಮ್ಮನೆ ಈ ತರ ಮಾಡ್ತಾ ನಿಂತ್ಕೋಬೇಡಿ. ನೀವು ತಗೊಂಡು ತೋರಿಸಿ, ನಿಮ್ಗೆ ಏನ್ ಜಡ್ಜ್ಮೆಂಟ್ ಆಗಿದೆ ನಮ್ಮವರಿಗೆ ತೋರಿಸಿ, ಮನವರಿಕೆ ಮಾಡ್ಕೊಳ್ಳಿ. ನೀವು ಮನವರಿಕೆ ಮಾಡ್ಕೊಳ್ಳಿ, ನಿಮಗೆ ಅರ್ಥ ಆಗುತ್ತೆ. ರಪ್ಪ ಮಾತಾಡ್ಬೇಕು ಸರ್. ದಾಖಲಾತಿ ಹೊಲಿಸ್ಕೊಟ್ಟಿಲ್ಲ ಅಂದ್ರೆ ನಿಮ್ಗೆ ನೀವು ಮಾಡ್ಕೊಳ್ಳಿ, ಇದು ಹೆಚ್ಚಿನ ಅವಕಾಶ ಮಾಡ್ಕೊಳ್ಳಿ ಸರ್. ಕ್ಲೋಸ್ ಆಗಿ ಬಂದಿರೋದು ನಿಮ್ ಪರವಾಗಿ ಬಂದಿರೋದಲ್ಲ. ನಿಲ್ಲಿಸ್ಕೊಳ್ಳಿ ಸರ್.
ಜಾಸ್ತಿ ಮಾಹಿತಿ ಬೇಕು ಅಂದ್ರೆ ಸೋಮವಾರ ಆಫೀಸ್ ಅಲ್ಲಿ ಇರ್ತೀವಿ, ಬಂದ್ ಅಲ್ಲಿ ತಗೊಳ್ಳಿ. ನಾವ್ ಇಲ್ಲಿ ಮಾಹಿತಿ ಕೊಡಕ್ ಬಂದಿರಲ್ಲ ಸರ್. ಈಗ ನಮ್ ಸಮಾಧಾನಕ್ಕೋಸ್ಕರ ಸ್ವಲ್ಪ ಹೇಳಿ ಅಂತ ಕೇಳ ಸರ್. ನಮ್ ಹೊಟ್ಟೆ ಊರಿಗೆ ನಿಮ್ಮನ್ ನಮ್ ಮಾಹಿತಿ ಕೇಳ್ತಾ ನಿಂತ್ಕೊಳಕ್ ಆಗಲ್ಲ ನಿಮ್ಮನ್ನ. ಏನ್ ಈ ತರ ರೂಲ್ಸ್ ಇದೆಯಲ್ಲ ಏನು ಅಂತ ನಿಮ್ಮನ್ ಕೇಳಿದ್ದು, ನಿಮಗೆ ಗೊತ್ತಿರುತ್ತೆ ಅಂತ. ನಾನು ಇಲ್ಲೇ ಇದ್ದೀನಿ ಸ್ಟಾರ್ಟಿಂಗ್ ಜಂಕ್ಷನ್. ಮಷಿನ್ ಅವರೆಲ್ಲ ಬಾಟ್ಲ್ ಬಾಟ್ಲ್ ಮೇಲೆ ಕೊಡಿ, ಬಾಟ್ಲ್ ಮೇಲೆ ಕೊಡಿ, ಕ್ಯಾನ್ ಇಲ್ಲೇ ಇರಲಿ. ಎರಡು ಬಾಟ್ಲಿ ಕೊಡಿ ಸರ್, ಖಾಲಿ ಮಾಡಿ ಮದು. ಇದು ಪಬ್ಲಿಕ್ ಇಂಪ್ಯಾಕ್ಟ್, ಜನಶಕ್ತಿಯೇ ನಿರ್ಣಾಯಕ.